ಬಹಳಷ್ಟು ಜನ ಮೈಕೈ ನೋವು ಜ್ವರ ಅಂತ ಸಫರ್ ಆಗ್ತಿದ್ದೀರಾ ಇತ್ತೀಚೆಗೆ ಡೆಂಗೂ ಕೇಸಸ್ ನಾವು ಜಾಸ್ತಿ ನೋಡ್ತಾ ಇದೀವಿ ಈ ಒಂದು ಡೆಂಗು ವೈರಲ್ ಫೀವರ್ ಹೇಗೆ ಬರುತ್ತೆ ಅದರ ರೋಗ ಲಕ್ಷಣಗಳೇನು ನಾವು ಏನು ಟ್ರೀಟ್ಮೆಂಟ್ ತಗೋಬೇಕು ಅಂಡ್ ಯಾವಾಗ ಹಾಸ್ಪಿಟಲೈಸೇಷನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇದೆಲ್ಲದ್ದು ನಾನು ಇವತ್ತು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಮರಿಬೇಡಿ ಸೊ ದಿ ಫಸ್ಟ್ ಪಾಯಿಂಟ್ ಇಸ್ ನಾವೆಲ್ಲರೂ ಕೂಡ ಸಂಜೆ ಆಗ್ತಿದ್ದಂಗೆ ಸೊಳ್ಳೆ ಕಚ್ಚಬಾರ್ದು ಸೊಳ್ಳೆ ಮನೆಗೆ ಎಂಟರ್ ಆಗಬಾರ್ದು ಅಂತ ಮಾಸ್ಕಿಟೋ ರಿಪೆಲೆಂಟ್ ಲಿಕ್ವಿಡ್ಸ್ ಇರ್ಬೋದು ಸ್ಪ್ರೇಸ್ ಇರ್ಬೋದು ಇದನ್ನೆಲ್ಲ ಯೂಸ್ ಮಾಡ್ತೀವಿ ಬಟ್ ಡೆಂಗ್ಯೂ ಫೀವರ್ನ ಕಾಸ್ ಮಾಡುವಂಥ ವೈರಸ್ ಇದೆಯಲ್ಲ ಅದು ಹಗಲೊತ್ತು ಕಚ್ಚುವಂತ ಒಂದು ಸೊಳ್ಳೆಗಳಿಂದ ಬರುತ್ತೆ ಅಂಡ್ ಅದು ಕ್ಲೀನ್ ವಾಟರ್ ಮೇಲೆ ಬ್ರೀಡ್ ಮಾಡುತ್ತೆ ನೀವು ಮನೆಯಲ್ಲಿ ಬಕೆಟ್ ಅಲ್ಲಿ ನೀರು ತುಂಬಿಸಿಡೋ ಅಭ್ಯಾಸ ಇದ್ರೆ ಮನೆ ಸುತ್ತಮುತ್ತ ಇಲ್ವಾ ಒಡ್ದೋಗಿರೋ ತೆಂಗಿನ ಚಿಪ್ ಇರ್ಬೋದು ಅಥವಾ ಯಾವುದೋ ಒಂದು ಟಯರ್ ಬಿದ್ದಿರ್ಬೋದು ಅದರಲ್ಲಿ ನೀರು ತುಂಬಿರುತ್ತಲ್ಲ ಅಂತ ಜಾಗದಲ್ಲೇ ಆ ಮಾಸ್ಕಿಟೋ ಬ್ರೀಡ್ ಮಾಡೋದು ಸೊ ಡೆಂಗ್ಯೂ ಇಸ್ ಒನ್ ಫೀವರ್ ಅದರಲ್ಲಿ ಕೆಲವ್ರಿಗೆ ಏನು ತೊಂದರೆ ಮಾಡೋದಿಲ್ಲ ಏ ಸಿಂಟೊಮ್ಯಾಟಿಕ್ ಆಗಿರ್ತಾರೆ ಸ್ವಲ್ಪ ಬಂದ್ರೂ ಸೆಲ್ಫ್ ಲಿಮಿಟಿಂಗ್ ಆಗಿ ಅದು ಅಲ್ಲೇ ಕಮ್ಮಿ ಆಗುತ್ತೆ ಬಟ್ ಇನ್ ಕೆಲವ್ರಿಗೆ ತುಂಬಾನೇ ಸಿವಿಯರ್ ಆಗಿ ಪ್ರಾಬ್ಲಮ್ ಮಾಡಿ ಜೀವಕ್ಕೆ ಕೂಡ ತೊಂದರೆ ಆಗೋದನ್ನ ನಾವು ನೋಡಿದ್ದೀವಿ ನಿಮಗೆ ಡೆಂಗೂ ಪಾಸಿಟಿವ್ ಆಗಿದೆ ಬಟ್ ನಿಮಗೆ ಸಿಂಪ್ಟಮ್ಸ್ ಯಾವುದು ಸಿವಿಯರ್ ಆಗಿಲ್ಲ ನೀವು ಸ್ಟೇಬಲ್ ಆಗಿದ್ದೀರಾ ಪ್ಲೇಟ್ಲೆಟ್ಸ್ ನಾರ್ಮಲ್ ಆಗಿದೆ ಅಂದಾಗ ನೀವು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ ನೀವು ಮನೆಯಲ್ಲೇ ಅದನ್ನ ಮ್ಯಾನೇಜ್ ಮಾಡ್ಬೋದು ಜಸ್ಟ್ ಸಿಂಪ್ಟೊಮ್ಯಾಟಿಕ್ ನಿಮಗೆ ಜ್ವರ ಇದ್ದರೆ ಜ್ವರದ ಮಾತ್ರೆ ವಾಮಿಟಿಂಗ್ ಇದ್ದರೆ ಅದ್ರ ಮಾತ್ರೆ ತೊಗೊಂಡು ಫ್ಲೂಯಿಡ್ನ ಮಾತ್ರ ಮೇಂಟೈನ್ ಮಾಡಿ ಅದೇ ತುಂಬಾ ಇಂಪಾರ್ಟೆಂಟ್ ಡೆಂಗು ಕೇಸಸ್ ಅಲ್ಲಿ ಮನೆಯಲ್ಲೇ ತಯಾರಿಸುವಂತ ಎಲ್ಲಾ ರೀತಿಯ ಫ್ಲೂಯಿಡ್ಸ್ ಲೈಕ್ ನಿಮ್ಮ ನಿಂಬೆಹಣ್ಣಿನ ಜ್ಯೂಸ್ ಇರ್ಬೋದು ಮಜ್ಜಿಗೆ ಇರ್ಬೋದು ಎಳ್ನೀರ್ ಇರ್ಬೋದು ಇಲ್ಲ ನಿಮಗೆ ಓ ಆರ್ ಎಸ್ ಆಶೆಟ್ ಯೂಸ್ ಮಾಡಿ ಓರಲ್ ರಿಹೈಡ್ರೇಷನ್ ಫ್ಲೂಯಿಡ್ಸ್ ಇರ್ಬೋದು ಅದನ್ನೆಲ್ಲ ನೀವು ಯಥೇಚ್ಛವಾಗಿ ತಗೊಂಡು ನಿಮ್ಮ ಫ್ಲೂಯಿಡ್ ನ ನೀವು ಮೇಂಟೈನ್ ಮಾಡ್ತಾ ಇದ್ರೆ ಕೆಲವೇ ದಿವಸದಲ್ಲಿ ನೀವು ನಾರ್ಮಲ್ ಆಗ್ತೀರಾ ಜೊತೆಗೆ ಇಲ್ವಾ ಆ ದಿವಸ ನಿಮ್ಮ ಪ್ಲೇಟ್ಲೆಟ್ ನಾರ್ಮಲ್ ಕಾಣಿಸ್ಬೋದು ಓಕೆ ಸ್ಟೇಬಲ್ ಆಗಿದ್ದೀನಿ ಅಂದ್ಕೊಳ್ತೀರಾ ನೆಕ್ಸ್ಟ್ ಟೂ ಡೇಸಲ್ಲೂ ಪ್ಲೇಟ್ಲೆಟ್ ಡ್ರಾಪ್ ಆಗ್ಬೋದು ಸೊ ಒಂದು ಎರಡು ಮೂರು ದಿವಸ ನಿಮ್ಮ ಪ್ಲೇಟ್ಲೆಟ್ನ ಮಾನಿಟರ್ ಮಾಡೋದನ್ನ ಮರಿಬೇಡಿ ನಿಮ್ಮ ಮನೆ ಹತ್ರ ಇರೋ ಯಾವುದೇ ಒಂದು ಲ್ಯಾಬಿಗೆ ಹೋಗ್ಬಿಟ್ಟು ನೀವು ಆ ಟೆಸ್ಟ್ನ ಮಾಡ್ಕೋಬೋದು ನಿಮಗೆ ಯಾವುದೇ ಒಂದು ವೈರಲ್ ಫೀವರ್ ಬಂದಿದೆ ಮೂರ್ನಾಲ್ಕು ದಿವಸದ ನಂತರನೂ ಫೀವರ್ ಬರ್ತಾನೆ ಇದೆ ಹೈಗ್ರೇಡ್ ಫೀವರ್ ಇದೆ ಬಾಡಿ ಪೇಯ್ನ್ ಇದೆ ಜಾಯಿಂಟ್ ಪೇನ್ ಆಗ್ತಾ ಇದೆ ನಿಮಗೆ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಿದೆ ಮೂಗಿಂದ ಬ್ಲೀಡಿಂಗ್ ಆಗೋದಿರ್ಬೋದು ಮೈ ಮೇಲೆ ರ್ಯಾಶಸ್ ಇರ್ಬೋದು ಅಂಡ್ ಅನ್ಯೂಶುವಲ್ ಸುಸ್ತು ಬೇರೆ ಯಾವುದೇ ಸಿಂಪ್ಟಮ್ ಇಲ್ದೇನೋ ಒಂದು ಪೇಶೆಂಟ್ ರೂಮಿಂದ ಇನ್ನೊಂದು ರೂಮಿಗೆ ಮನೆಯಲ್ಲಿ ನಡೆಯೋದಕ್ಕೆ ಆಗೋದಿಲ್ಲ ಅಷ್ಟು ಸುಸ್ತು ನಿಮಗೆ ಕಾಡ್ತಿದೆ ಅಂದಾಗ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ ನಿಮ್ಮ ಡಾಕ್ಟರ್ ರೈಟ್ ಟೈಮಲ್ಲಿ ನಿಮಗೆ ಕಂಪ್ಲೀಟ್ ಬ್ಲಡ್ ಕೌಂಟ್ ಮಾಡೋದಕ್ಕೆ ಡೆಂಗೂ ಎನ್ ಎಸ್ ಒನ್ ಐ ಜಿ ಜಿ ಐ ಜಿ ಎಮ್ ಟೆಸ್ಟ್ ಮಾಡೋದಕ್ಕೆ ಹೇಳ್ತಾರೆ ಅದನ್ನು ಮಾಡಿಸಿ ಅದು ಅನ್ನೆಸರಿ ಟೆಸ್ಟ್ ಅಂತ ಅಂದ್ಕೋಬೇಡಿ ಅದು ಯಾವಾಗ ಪಾಸಿಟಿವ್ ಬಂದು ನಿಮ್ಮ ಪ್ಲೇಟ್ಲೆಟ್ ಒಂದು ಲಕ್ಷಕ್ಕಿಂತ ಕಮ್ಮಿ ಹೋಗಿದೆ ಅಂದಾಗ ಡಾಕ್ಟರ್ ಅಡ್ವೈಸ್ ಮಾಡೋದನ್ನ ಫಾಲೋ ಮಾಡಿ ಕೇವಲ ಓವರ್ ದಿ ಕೌಂಟರ್ ಮೆಡಿಕೇಶನ್ ಎಸ್ಪೆಷಲಿ ಪೇನ್ ಕಿಲ್ಲರ್ಸ್ನ ಈ ಟೈಮಲ್ಲಿ ನೀವು ತಗೊಳ್ಳೋದಕ್ಕೆ ಹೋಗಬಾರ್ದು ಅದು ಇನ್ನಷ್ಟು ನಿಮ್ಮ ಪ್ಲೇಟ್ಲೆಟ್ನ ಕಮ್ಮಿ ಮಾಡುತ್ತೆ ಇನ್ನಷ್ಟು ನಿಮಗೆ ತೊಂದರೆ ಮಾಡುತ್ತೆ ನಿಮ್ಮ ಪ್ಲೇಟ್ಲೆಟ್ ಡ್ರಾಪ್ ಆಗ್ತಾ ಇದೆ ಒಂದು ಲಕ್ಷಕ್ಕಿಂತ ಕೆಳಕ್ಕೆ ಹೋಗ್ತಾ ಇದೆ ಅಂದಾಗ ಪ್ಲೀಸ್ ಹಾಸ್ಪಿಟಲೈಸ್ ಆಗಿ ಬಿಕಾಸ್ ಗಂಟೆಗಳಲ್ಲಿ ಕೆಲವರಿಗೆ ಪ್ಲೇಟ್ಲೆಟ್ಸ್ ಡ್ರಾಪ್ ಆಗ್ತಾ ಹೋಗುತ್ತೆ ಆಮೇಲೆ ಒಮ್ಮೆ ನಿಮ್ಗೆ ಎಲ್ಲಾದ್ರೂ ಇಂಟರ್ನಲ್ ಬ್ಲೀಡಿಂಗ್ ಸ್ಟಾರ್ಟ್ ಆದಾಗ ಇಟ್ ಈಸ್ ಲೈಫ್ ಥ್ರೆಟ್ನಿಂಗ್ ಕಂಡೀಷನ್ ನೀವು ಆ ಟೈಮಲ್ಲಿ ಹಾಸ್ಪಿಟ್ಲಿಗೆ ರಶ್ ಆಗಿ ಯು ಒಳಗೆ ಟ್ರೀಟ್ಮೆಂಟ್ ತಗೊಳ್ಬೇಕಾದ್ರೆ ಎಲ್ಲಾ ರೀತಿಯಿಂದನೂ ನಿಮಗೆ ತುಂಬಾನೇ ಅದು ತೊಂದರೆ ಮಾಡುತ್ತೆ ಬಿಕಾಸ್ ಮಾನಸಿಕವಾಗಿ ಬಹಳ ಗಾಬರಿ ಆಗುತ್ತೆ ಯು ಒಳಗೆ ಟ್ರೀಟ್ಮೆಂಟ್ ತಗೊಳ್ಳೋದು ಫಿಸಿಕಲಿ ಕೂಡ ನಿಮಗೆ ಪೇನ್ಫುಲ್ ಆದ ಕಂಡೀಷನ್ ಇನ್ನು ಫೈನಾನ್ಷಿಯಲಿ ಕೂಡ ನೀವು ಯೋಚನೆ ಮಾಡಬೇಕು ನಾನು ಹೇಳಿರೋ ಈ ಇನ್ಫಾರ್ಮೇಶನ್ ನಿಮ್ಗೆ ಹೆಲ್ಪ್ ಆಗುತ್ತೆ ಬಿಕಾಸ್ ಸ್ಟೆಪ್ ವೈಸ್ ಆಗಿ ಈ ಒಂದು ಡೆಂಗುನ ಪ್ರಿವೆಂಟ್ ಹೇಗೆ ಮಾಡೋದು ನಾವು ನಮ್ಮ ಮನೆಯಲ್ಲಿ ಏನೇನು ಮೆಷರ್ಸ್ ತಗೊಳ್ಬೇಕು ಅಂಡ್ ಎರಡನೇದು ಬಂದ ಮೇಲೆ ನಾವು ಹೇಗೆ ಇದನ್ನ ಮಾನಿಟರ್ ಮಾಡ್ಕೋಬೇಕು ಅಂಡ್ ಯಾವ ಟೈಮ್ ಅಲ್ಲಿ ಡಾಕ್ಟರ್ ಹೇಳಿರೋ ಅಡ್ವೈಸ್ ನ ಇಗ್ನೋರ್ ಮಾಡದೆ ಅದನ್ನ ಫಾಲೋ ಮಾಡಬೇಕು ಇದಿಷ್ಟು ನೀವು ಅರ್ಥ ಮಾಡ್ಕೊಂಡ್ರೆ ನೀವು ಡೆಂಗು ಫೀವರ್ ಇಂದ ನೀವೇ ಕಾಪಾಡ್ಕೋಬಹುದು So take care of yourself and your family. Thank you.